ಇನ್ನು ಕೋಲಾರಕ್ಕೂ ಕೂಡ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡಿಲ್ಲ ಕಾಂಗ್ರೆಸ್. ಯಾರಾಗ್ತಾರೆ ಕೋಲಾರದ ಅಭ್ಯರ್ಥಿ? ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಫೈನಲ್ ವಿಚಾರಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಫೈನಲ್ ಮಾಡಿದ್ದಾರೆ. ಕೊನೆಗೂ ಅಳಿಯನಿಗೆ ಟಿಕೆಟ್ ಕೊಡಿಸುವಲ್ಲಿ ಕೆಎಚ್ ಮುನಿಯಪ್ಪ ಸಚಿವರು ಯಶಸ್ವಿಯಾಗಿದ್ದಾರೆ. ವೀರಪ್ಪ ಮೊಯ್ಲಿ ಕೆಎಚ್ ಮುನಿಯಪ್ಪ ನಡುವೆ ಟಿಕೆಟ್ಗಾಗಿ ಭಾರಿ ಪೈಪೋಟಿ ಇತ್ತು. ಕೆಎಚ್ ಮುನಿಯಪ್ಪ ಅವರು ತಮ್ಮ ಅಳಿಯನಿಗೆ ಕೊಡಬೇಕು ಅಂತ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಫೈನಲ್ ಆಗಿದ್ದು ಮುನಿಯಪ್ಪ ಅವರು ಕೂಡ ಅವರ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ ಬಾರಿ ಅಲ್ಲೇ ನಿಂತು ಸೋತಿದ್ರು ಮುನಿಯಪ್ಪ ಅವರು. ಅನಂತರ ವಿಧಾನಸಭೆ ಎಲೆಕ್ಷನ್ಗೆ ಬಂದರು, ಅಲ್ಲಿ ಗೆದ್ದು ಈಗ ಸಚಿವರಾಗಿದ್ದಾರೆ. ಮಗಳಿಗೂ ಒಂದು ಸ್ಥಾನ ಇದೆ, ಅಳಿಯಂಗೂ ಕರ್ಕ ಬರೋಣ ಅಂತ. ಬೇರೆಯವರೆಲ್ಲ ಸೊಸೆ ಅಳಿಯಂದ್ರನ್ನ ಮಕ್ಕಳಿಗೆ ನಿಲ್ಲಿಸಿದಾರಲ್ಲ, ನಾನು ನನ್ನ ಕುಟುಂಬನ ಕರ್ಕ ಬರೋಣ ಅಂತ ಮಗಳು ನೆಕ್ಸ್ಟ್ ಈಗ ಅಳಿಯನಿಗೂ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಉಳಿದಂತಹ ಕೋಲಾರಕ್ಕೂ ಕೂಡ ಇದೀಗ ಅದು ಮೀಸಲು ಕ್ಷೇತ್ರ. ಇದೀಗ ಜೆಡಿಎಸ್ನಿಂದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲದ ನಡುವೆ ಕೋಲಾರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಫೈನಲ್ ಆಗಿದ್ದಾರೆ. ಕೆಎಚ್ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಅನ್ನು ಕಾಂಗ್ರೆಸ್ ಕೊಡುವಲ್ಲಿ ಕೊಡಿಸುವಲ್ಲಿ ಕನ್ವಿನ್ಸ್ ಮಾಡಿ ಯಶಸ್ವಿಯಾಗಿದ್ದಾರೆ ಕೆಎಚ್ ಮುನಿಯಪ್ಪ ಅವರು. ಚಿಕ್ಕ ಪೆದ್ದಣ್ಣ ಇವರಿಗೆ ಟಿಕೆಟ್ ಫೈನಲ್ ಆಗಿದೆ. ಕೊನೆಗೂ ಕೂಡ ಸಕ್ಸಸ್ ಮಾಡಿ ಇದು ಕೂಡ ಹೈಕಮಾಂಡ್ ಲೆವೆಲ್ ತನಕ ಹೋಗಿತ್ತು. ಖರ್ಗೆ ಅವ್ರನ್ನ ಮೀರಿ ಸೋನಿಯಾ ಮೇಡಮ್ ತನಕ ಹೋಗಿ ನಿಂತಿತ್ತು. ಅವರ ಅಳಿಯನಿಗೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೊನೆಗೂ ಕೂಡ.